2022ರಲ್ಲಿ ನಿವೇಶನಗಳಿಗೆ ಕ್ರಯಪತ್ರ ಆಗಿದೆ ಅನ್ನೋದನ್ನು ಕೂಡ ಈಗ ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ತರಾತುರಿಯ ವಿಚಾರ ಯಾಕೆ ಬಂತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರಾಜ್ಯಪಾಲರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ನವರು ಮಾಡ್ತಾ ಇರುವ ಆರೋಪವೇ ಇದು. 12 ಕೇಸ್ಗಳಿದೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ, ಅದನ್ನು ಕೊಟ್ಟಿಲ್ಲ. ಅದನ್ನು ಹೊರತುಪಡಿಸಿ ಸಿಎಂ ವಿರುದ್ಧ ಏನು ಆರೋಪವನ್ನು ಮಾಡಿದ್ರು ಅದನ್ನು ಅದಕ್ಕೆ ಇಮಿಡಿಯೇಟ್ ಆಗಿ ಶೋಕಾಸ್ ನೋಟಿಸ್ ಕೊಡ್ತಾರೆ. ಯಾವಾಗ ದೂರು ದಾಖಲಾಗುತ್ತೋ ದೂರು ದಾಖಲಾದ ಸಂಜೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಅದಕ್ಕೆ ಸರಿಯಾಗಿ 70 ಪುಟಗಳ ಉತ್ತರವನ್ನು ಕೊಡ್ತಾರೆ. ಅದನ್ನು ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಎರಡು ಪತ್ರದಂದರೆ ಎರಡು ಪುಟಗಳಲ್ಲಿ ಇಲ್ಲೇ ಅನುಮತಿಯನ್ನು ನೀಡಲಾಗುತ್ತೆ ಪ್ರಾಸಿಕ್ಯೂಷನ್ಗೆ. ಹಾಗಾದರೆ ಇಲ್ಲಿ ಎಷ್ಟರ ಮಟ್ಟಿಗೆ ತರಾತುರಿ ಇದೆ ಅನ್ನೋದು ಗಮನಿಸಬೇಕು ಅಂತ ಹೇಳಿ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಯಾವುದು ಇಲ್ಲಿ ತರಾತುರಿಯಲ್ಲಿ ಆಗಿಲ್ಲ, ರಾಜ್ಯಪಾಲರಂತೆ ತರಾತುರಿಯಲ್ಲಿ ಪ್ರಕ್ರಿಯೆಗಳನ್ನು ನಡೆಸಿಲ್ಲ. 2020ರಲ್ಲಿ ಭೂಮಿಗೆ ಪರಿಹಾರವಾಗಿ ನಿವೇಶನ ಹಂಚಲಾಗಿದೆ. 2022ರಲ್ಲಿ ನಿವೇಶನಗಳಿಗೆ ಕ್ರಯಪತ್ರ ಆಗಿದೆ ಅನ್ನೋದನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಈಗ ಮಾರಾಟದ ಬಳಿಕ ಹಣವನ್ನು ಕೇಳಿದ್ರು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಲ್ಲಿ 2005ರಲ್ಲಿ ಕೃಷಿ ಜಮೀನಿಗೆ ಅಲ್ಲಿ ಪರಿವರ್ತನೆ ಕೂಡ ಮಾಡಲಾಗುತ್ತೆ, ಅದನ್ನು ಕೃಷಿ ಜಮೀನಾಗಿ ಪರಿವರ್ತಿಸಲಾಗಿದೆ. 2010ರಂದು ಸಿಎಂ ಪತ್ನಿಗೆ ಸಹೋದರ ಅದನ್ನು ದಾನಪತ್ರವಾಗಿ ನೀಡಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. 2004ರಲ್ಲಿ ಜಮೀನು ಮಾರಾಟವನ್ನು ಮಾಡಲಾಗಿರುವಂಥ ಸಿಎಂ ಮೈದ್ರನಿಗೆ ಮಾರಾಟ ಆಗಿದೆ ಈ ಒಂದು ಜಮೀನು. ಆ ನಂತರ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಷನ್ ಮಾಡಲಾಗಿದೆ. 2010ರಂದು ಸಿಎಂ ಪತ್ನಿಗೆ ಸಹೋದರ ಅದನ್ನು ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ದಾರೆ, ದಾನಪತ್ರವಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಸಹೋದರ ದಾನಪತ್ರವನ್ನು ನೀಡಿದ್ದಾರೆ ಇಲ್ಲಿ ಅವರಿಗೆ, ತನ್ನ ಸಹೋದರಿಗೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಇದನ್ನು ಕೂಡ ಅವರು ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಇದು ಅವರ ಸಹೋದರ ನೀಡಿರುವುದು. ಯಾವುದು ಕೂಡ ಇಲ್ಲಿ ತರಾತುರಿಯಲ್ಲಿ ಆಗಿಲ್ಲ, ಎಲ್ಲವೂ ಕೂಡ ಕ್ರಮಬದ್ಧ ರೀತಿಯಲ್ಲಿ ಆಗಿದೆ, ಎಲ್ಲ ಪ್ರಕ್ರಿಯೆಗಳು ನಡೆದಿದೆ. ಯಾವುದು ಕೂಡ ತರಾತುರಿಯಲ್ಲಿ ನಡೆದಂತಹ ಪ್ರಕ್ರಿಯೆಗಳು ಅಲ್ಲ ಅನ್ನೋದನ್ನು ಕೂಡ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಅಂದರೆ ಒಂದಷ್ಟು ಇಸವಿಗಳನ್ನು ಕೂಡ ಅವರಲ್ಲಿ ಮೆನ್ಷನ್ ಮಾಡೋದನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವಾಗ ರೆಸೊಲ್ಯೂಷನ್ ಆಯಿತು, ಯಾವಾಗ ಅಲ್ಲಿ ಮೂಡ ಸ್ವಾಧೀನ ಮಾಡಿಕೊಳ್ತು, ಡಿನೋಟಿಫಿಕೇಶನ್ ಆಗಿದಂತಹ ಇಯರ್ ಯಾವುದು, ಜೊತೆಗೆ ಆ ನಂತರ ಏನೇನು ಆಯಿತು ಅನ್ನೋದನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಗವರ್ನರ್ ಇಲ್ಲಿ ಶರವೇಗದಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ತನಿಖೆಯನ್ನು ಮಾಡುತ್ತಿದ್ದಾರೆ, ಕಮಿಷನ್ ಕೂಡ ಅದಕ್ಕೆ ಮಾಡಿದ್ದಾರೆ. ಇನ್ನೂ ಕೂಡ ಅದರ ರಿಪೋರ್ಟ್ ಬಂದಿಲ್ಲ, ರಿಪೋರ್ಟ್ ಬರದೇನೆ ಈ ರೀತಿ ಪ್ರೊಸೀಜರ್. ನ್ಯಾಯಾಧೀಶರ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆದರೆ ಇಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಸಿಎಂ ಇಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರಲ್ಲ, ಆ ಅನುಮತಿಯನ್ನು ಕೊಟ್ಟು ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ, ಇನ್ನೂ ಕೂಡ ಅಲ್ಲಿ ಅದರ ರಿಪೋರ್ಟ್ ಬರದೇ ಇರುವಂತಹ ಸಂದರ್ಭದಲ್ಲೇ ತರಾತುರಿಯಲ್ಲಿ ಈಗ ಅನುಮತಿಯನ್ನು ನೀಡಲಾಗಿದೆ. ಗವರ್ನರ್ ಶರವೇಗದಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಿಂಘ್ವಿ ಅಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಸಿಎಂ ಅವರು ಯಾವುದೇ ರೀತಿಯಾದಂತಹ ಇದರಲ್ಲಿ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯ ಆತಂಕ ಭಯ ಇಲ್ಲ, ಅವರೇ ತನಿಖೆಯನ್ನು ಮಾಡಿಸ್ತಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ ತನಿಖೆ ಇನ್ನೂ ಕೂಡ ನಡೀತಾ ಇದೆ, ಆ ತನಿಖೆ ನಡೆದು ಇನ್ನೂ ಕೂಡ ರಿಪೋರ್ಟ್ ಬರಬೇಕಾಗಿದೆ, ವರದಿಯೇ ಬಂದಿಲ್ಲ. ಆದರೆ ಈ ಹಿಂದಿನ ಪ್ರಕರಣಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿತ್ತು. BS ಯಡಿಯೂರಪ್ಪ ಅವರ ಒಂದು ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾಗ, ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ ಆಗ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ಅವರು ಕೂಡ ಲೋಕಾಯುಕ್ತಕ್ಕೆ ದೂರು ದಾಖಲಾದಂತಹ ಇಮಿಡಿಯೇಟ್ ಆಗಿ ಅಥವಾ ರಾಜ್ಯಪಾಲರಿಗೆ ಹೇಳಿದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅನುಮತಿಯನ್ನು ಅನುಮತಿಯನ್ನು ನೀಡಿರಲಿಲ್ಲ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ರಾಜೀನಾಮೆಯನ್ನು ಆಗ ಅವರು ಕೊಟ್ಟಿರಲಿಲ್ಲ. ಯಡಿಯೂರಪ್ಪ ಅವರು 10 ತಿಂಗಳ ಬಳಿಕ ಈ ಒಂದು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದು ಆರೋಪಗಳು ಬಂದ ಬಳಿಕ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣದ ಆರೋಪ ಏನು ಬಂತು, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಕೂಡ ಆಗ್ತಾ ಇದೆ, ಗವರ್ನರ್ ಶರವೇಗದಲ್ಲಿ ಇಮಿಡಿಯೇಟ್ ಆಗಿ ಅನುಮತಿಯನ್ನು ಕೊಟ್ಟಿದ್ದಾರೆ, ಪೂರ್ವಾಪರಗಳನ್ನು ಯೋಚನೆ ಮಾಡಿಲ್ಲ. ಅಲ್ಲಿ ಏನಾಗಿದೆ, ಏನು ಯಾವ ರೀತಿ ಆಗಿದೆ, ಇದರಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಇದರಲ್ಲಿ ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ನಾವು ಇಲ್ಲಿ ಪ್ರೊಸೀಜರನ್ನು ಅಂದರೆ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟರಲ್ಲ, ಯಾವ ಕಾರಣಕ್ಕಾಗಿ ಕೊಟ್ವಿ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಅಲ್ಲಿ ಹೇಳಿಲ್ಲ ಅಥವಾ ಕಾರಣಗಳನ್ನು ನೀಡಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು. ಗವರ್ನರ್ ಇಲ್ಲಿ ತರಾತುರಿಯಲ್ಲಿ
ಅಂದ್ರೆ ಗವರ್ನರ್ನ ಹೇಳ್ತಾನೆ, ಇಲ್ಲಿ ಪ್ರೊಸೀಜರ್ ಅನ್ನು ಕೂಡ ಹೇಳ್ತಾ ಇದ್ದಾರೆ ಅಭಿಷೇಕ್ ಅವರು. ಅಂದ್ರೆ ಹೆಂಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ್ಯಾವ ಇಯರ್ ಅಲ್ಲಿ ಏನೇನು ಆಯಿತು ಪ್ರೊಸೀಜರ್ಗಳು, ಅಲ್ಲಿ ಎಷ್ಟು ಟೈಮ್ ಗ್ಯಾಪ್ ಇತ್ತು, ಎಷ್ಟು ಇಯರ್ಗಳ ಗ್ಯಾಪ್ ಇತ್ತು, ಹೇಗಾಯಿತು ಪ್ರೊಸೀಜರ್, ಎಲ್ಲವೂ ಕೂಡ ಕಾನೂನು ರೀತಿಯಲ್ಲೇ ಆಗಿದೆ, ಕಾನೂನುಬದ್ಧವಾಗಿ ಪ್ರೊಸೀಜರ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾನೆ. ಅಲ್ಲಿ ಗವರ್ನರ್ಗೂ ಕೂಡ ಒಂದು ಟಾಂಗ್ ಕೊಡುವಂತಹ ಪ್ರಯತ್ನ ಆಗುತ್ತೆ, ಖಂಡನೆಯನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನ ಆಗತ್ತೆ ಇಲ್ಲಿ. ಯಾಕಂದ್ರೆ ಗವರ್ನರ್ ಏನೋ ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣಕ್ಕೆ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ, ಯಾವ ಕಾರಣಕ್ಕಾಗಿ ಅಲ್ಲಿ ಈ ಒಂದು ಅನುಮತಿಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಉಲ್ಲೇಖನೆ ಮಾಡಿಲ್ಲ. 17A ಅಡಿಯಲ್ಲಿ ಇದನ್ನ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಎಲ್ಲವೂ ಕೂಡ ಅಂದ್ರೆ ಈ ಪ್ರೊಸೀಜರ್ ಏನೇನು ಆಯಿತು, ಈಗ ಮೂಡಾಭ ಹಗರಣದ ಬಗ್ಗೆ ಆರೋಪ ಬಂದಿರೋದು ಸಿಎಂ ಮೇಲೆ, 50-50 ಅನುಮಾನದಲ್ಲಿ ಸೈಟ್ಗಳನ್ನು ಪಡ್ಕೊಂಡಿರೋದು, 14 ನಿವೇಶಗಳನ್ನು ಪಡ್ಕೊಂಡಿದ್ದಾರೆ, ಲಾಭದಾಯಕ ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ, ಅವರು ಕೇಳಿದಂತಹ ಸ್ಥಳದಲ್ಲಿ ಬೇರೆ ಸ್ಥಳ ಇದ್ರೂ ಕೂಡ ಅವರು ಹೇಳಿದಂತಹ ಸ್ಥಳದಲ್ಲಿ ಅವರಿಗೆ ನಿವೇಶನಗಳು ಸಿಕ್ಕಿದೆ, ಅವರನ್ನು ಪಡ್ಕೊಂಡಿದ್ದಾರೆ, ಲಾಭದಾಯಕ ನಿವೇಶನಗಳು ಅವೆಲ್ಲವೂ, ಹೀಗೆ ನೂರಾರು ವಿಚಾರಗಳು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರೊಸೀಜರ್ಗಳು ಹೇಗೆ ನಡೆಯಿತು ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾನೆ ಹೇಳ್ತಾರೆ. ಸುದೀರ್ಘವಾದ ಅಂಶಗಳನ್ನು ಕೂಡ ವಿವರಣೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು. 2020 ಆಗಿರುವಂತಹ ರೆಸೊಲ್ಯೂಷನ್, ಇದರಲ್ಲಿ ಸಿಎಂ ಪತ್ನಿಗೆ ಪರಿಹಾರವೂ ಕೂಡ ಸಿಕ್ಕಿದೆ. ಅಂದ್ರೆ ಅವರಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ, ನಿವೇಶನಗಳನ್ನು ಕೊಟ್ಟಂತಹ ಅಂದ್ರೆ ಈ ಸೈಟ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ 92 ಮೂಡ ಸ್ವಾಧೀನ ಆಗಿರೋದು, 98 ಡಿನೋಟಿಫಿಕೇಶನ್ ಆಗಿದೆ, 2004 ಸಿಎಂ ಮೈದುನನಿಗೆ ಮಾರಾಟ ಆಗಿದೆ, 2005 ಕೃಷಿ ಜಮೀನಾಗಿ ಅದನ್ನ ಕನ್ವರ್ಷನ್ ಮಾಡಲಾಗಿದೆ, 2010 ಸಿಎಂ ಪತ್ನಿಗೆ ಸಹೋದರ ದಾನಪತ್ರವಾಗಿ ನೀಡಿದ್ದಾರೆ. 2010 ಅವರು ದಾನಪತ್ರ ನೀಡಿದಂತಹ ಸಂದರ್ಭ, 2005 ಅದನ್ನು ಕನ್ವರ್ಷನ್ ಮಾಡಿದಂತಹ ಸಂದರ್ಭ, 2004 ಮಾರಾಟ ಆಗಿರುವಂತಹ ಸಂದರ್ಭ, ಇವೆಲ್ಲವನ್ನ ಕೂಡ ಗಮನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ತರಾತುರಿಯಲ್ಲಿ ಆಗಿಲ್ಲ, ರಾಜ್ಯಪಾಲರಂತೆ ತರಾತುರಿಯಲ್ಲಿ ಪ್ರಕ್ರಿಯೆಗಳು ನಡೆದಿಲ್ಲ, 2020 ಭೂಮಿಗೆ ಪರಿಹಾರವಾಗಿ ನಿವೇಶನವನ್ನ ಹಂಚಲಾಗಿದೆ, 2022 ನಿವೇಶನಗಳಿಗೆ ಕ್ರಯಪತ್ರವಾಗಿದೆ ಅನ್ನೋದನ್ನು ಕೂಡ ಸಿಂಘ್ವಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಇವೆಲ್ಲ ದೂರುಗಳು ರಾಜ್ಯಪಾಲರ ಬಳಿ ಮೊದಲೇ ಬಂದಿದೆ, ಆದರೆ ಇದರಲ್ಲಿ ರಾಜ್ಯಪಾಲರು ನಿರ್ಧಾರವನ್ನು ಕೈಗೊಂಡಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಿದ್ದಾರೆ ಸಿಂಘ್ವಿ ಅವರು. ಸಿದ್ದರಾಮಯ್ಯ ಅವರಿಗೆ ನಿವೇಶನ ಹಂಚಿಕೆ ಪ್ರಕರಣ ಈಗ ನಡೆದಂತಹ ಪ್ರಕರಣ ಅಲ್ಲ, ಹಲವಾರು ವರ್ಷಗಳ ಕಾಲ ನಡೆದಿದೆ. ಆದರೆ ರಾಜ್ಯಪಾಲರು ಅನುಮತಿ ನೀಡುವ ವಿಚಾರ ಇದೆಯಲ್ಲ, ಅದು ಶರವೇಗದಲ್ಲಿ ನಡೆದಿರೋದು, ಅವರು ತೆಗೆದುಕೊಂಡಂತಹ ನಿರ್ಧಾರ, ಅವರು ಈ ಪ್ರಕರಣದಲ್ಲಿ ವಹಿಸಿದಂತಹ ಆಸಕ್ತಿ, ಇವೆಲ್ಲವೂ ಕೂಡ ಶರವೇಗದಲ್ಲೇ ನಡೆದಿದೆ. ಅವರನ್ನ ಅನುಮತಿ ಕೊಡಬೇಕು, ನೋಟಿಸ್ ಜಾರಿಗೊಳಿಸಬೇಕು, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಮಾಡೋದು, ಇವೆಲ್ಲವೂ ಕೂಡ ಬಹಳ ವೇಗವಾಗಿ ನಡೆದಿದೆ. ಈ ಪ್ರಕ್ರಿಯೆಗಳು ಅತ್ಯಂತ ಶರವೇಗದಲ್ಲಿ ನಡೆದಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ನಾನಾಗಲೇ ಹೇಳಿದ್ನಲ್ಲ ಒಂದಷ್ಟು ಇಯರ್ಗಳು, ಆ ಇಯರ್ಗಳಲ್ಲಿ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೆದಿದೆ. ರಾಜ್ಯಪಾಲರ ಬಳಿ ಇದರ ಬಗ್ಗೆ ದೂರುಗಳು ಮೊದಲೇ ಬಂದಿದೆ, ಆದರೆ ಇದರಲ್ಲಿ ರಾಜ್ಯಪಾಲರು ನಿರ್ಧಾರವನ್ನ ಕೈಗೊಂಡಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ನಿವೇಶನ ಹಂಚಿಕೆ ಪ್ರಕರಣ ಹಲವಾರು ವರ್ಷಗಳ ಕಾಲ ನಡೆದಿದೆ, ನಿವೇಶನ ಹಂಚಿಕೆ ಮಾಡಿರುವಂಥದ್ದು, ಅಲ್ಲಿ ಏನಾಗಿದೆ, ಯಾವ ರೀತಿಯ ಪ್ರೊಸೀಜರ್ ಆಗಿದೆ, ಏನೇನು ನಡೆದಿದೆ ಅನ್ನೋದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ದಾರೆ, ವಾದವನ್ನ ಮಂಡನೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.